ಐನಾಪುರದಲ್ಲಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಓದು ಕಾರ್ಯಕ್ರಮ ಯಶಸ್ವಿ. ಉನ್ನತ ಮೇರು ವ್ಯಕ್ತಿತ್ವ ಹೊಂದಿದ ಭಾರತ ರತ್ನ ಅಂಬೇಡ್ಕರ್ ಅವರನ್ನು ವರ್ಣಿಸುವುದು ಒಂದೆರಡು ವಿಷಯಗಳಲ್ಲಿ ಅಥವಾ ಒಂದೆರಡು ಗಂಟೆಗಳಲ್ಲಿ ಅವರ ವ್ಯಕ್ತಿತ್ವ ವರ್ಣಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಅವರು ಅರ್ಥಪೂರ್ಣ ವ್ಯಕ್ತಿತ್ವ ಹೊಂದಿರುವ, ಜಗತ್ತಿನಲ್ಲಿಯೇ ಪೂಜಿಸಲ್ಪಡುವ ಏಕೈಕ ವ್ಯಕ್ತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗುರುತಿಸುತ್ತಾರೆಂದರೆ ತಮ್ಮ ಬಾಲ್ಯ ಜೀವನ ಯೌವನ ಕಳೆದು ಈ ದೇಶಕ್ಕೆ ಕೊಡುಗೆ ನೀಡಿದ ಅವರು ರಾಜಕೀಯ ನೇತಾರರಾಗಿ, ಕ್ರಾಂತಿಕಾರಿಯಾಗಿ, ಬರಹಗಾರರಾಗಿ, ಲೇಖಕರಾಗಿ, ಅರ್ಥಶಾಸ್ತ್ರಜ್ಞರಾಗಿ, ಮಾನವ ಶಾಸ್ತ್ರಜ್ಞರಾಗಿ ಆಗಿದ್ದವರು. ಅವರನ್ನು ಈ ಸಮಾಜ ಪವಾಡ ಪುರುಷರು ಎಂದು ಕರೀತಾರೆ ಎಂದು ಬೆಳಗಾವಿಯ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಸಹಾಯಕ ನಿರ್ದೇಶಕಿ ವಿದ್ಯಾವತಿ ಭಜಂತ್ರೆ ಹೇಳಿದರು. ಅವರು ದಿನಾಂಕ 19ರಂದು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಬೆಳಗಾವಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಐನಾಪುರ ಇವರ ಸಹಯೋಗದಲ್ಲಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಓದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಾ, ಎಲ್ಲ ವಿದ್ಯಾರ್ಥಿಗಳು ಮೊಬೈಲ್ಗಳಲ್ಲಿ ಕಾಲಹರಣ ಮಾಡದೆ ಪುಸ್ತಕ ಓದು ರೂಢಿಸಿಕೊಳ್ಳಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರ ಓದು ಕಾರ್ಯಕ್ರಮ ಬೆಳಗಾವಿಯಲ್ಲಿ 108 ಕಾಲೇಜುಗಳಲ್ಲಿ ಮಾಡಬಹುದಿತ್ತು. ಆದರೆ ವಿಷಯ ಸಂವಿಧಾನ ಶಿಲ್ಪಿ ಗುರುತಿಸುವುದರಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಣ್ಣ ಕಾರ್ಯಕ್ರಮ ಇದು, ಆದರೆ ವೈಭವ ಅರ್ಥಪೂರ್ಣವಾದದ್ದು. ವಾಸ್ತವಿಕತೆಯು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಲಿಕೆ ಮಾಡಿಕೊಳ್ಳಬೇಕಾಗಿದೆ. ಏಕೆಂದರೆ ಅವರ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಸಮಾಜದ ಕಟ್ಟುಪಾಡುಗಳಿಗೆ ಬಿದ್ದು ಅವರ ಕುಟುಂಬದಲ್ಲಿ ಜನಿಸಿದ ಅವರು ಸಮಾಜದಲ್ಲಿ ಜಾತಿ ಭೇದ ನಿರ್ಮೂಲನೆ ಮಾಡಲು ಸಮಯ ಕಳೆಯುತ್ತಿದ್ದರು. ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತವಲ್ಲ, ಸಮಾಜದ ತುಳಿತಕ್ಕೊಳಗಾದವರ ದಾರಿದೀಪವಾದವರು. ಅಥಣಿ ಸಮಾಜ ಕಲ್ಯಾಣ ಅಧಿಕಾರಿ ಪ್ರವೀಣ್ ಪಾಟೀಲ್ ದ್ವೀಪ ಪ್ರಜ್ವಲದೊಂದಿಗೆ ಉದ್ಘಾಟಿಸಿದರು. ಅತಿಥಿ ಉಪನ್ಯಾಸಕರಾಗಿ ಅಥಣಿಯ ಸಪ್ರದ ಕಾಲೇಜು ಪ್ರಾಧ್ಯಾಪಕರಾದ ಡಾಕ್ಟರ್ ವಿಐ ಮಠಪತಿ ಮಾತನಾಡಿದರು. ಕನ್ನಡದ ಹುಚ್ಚರಾಯ್ ಎಂಡಿ ಅಲಾಸೆ ಅಧ್ಯಕ್ಷತೆಯನ್ನು ಬಿಎನ್ ಜಾಧವ್ ವಹಿಸಿದರು. ಈ ಸಂದರ್ಭದಲ್ಲಿ ಶಾಂಭವಿ ಮತ್ತು ಸರಸ್ವತಿ ಕಲಾತಂಡ ರಾಯಭಾಗ, ಬೀರೇಶ್ವರ ಡೊಳ್ಳಿನ ಸಂಘ ಐನಾಪುರ ಭಾಗವಹಿಸಿ ಸಂಗೀತ ಸೇವೆ ನೀಡಿದರು. ಈ ಸಂದರ್ಭದಲ್ಲಿ ಕಾಲೇಜು ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಿರೂಪಣೆ ಡಿಎಸ್ ಪಿರಾಜೆ, ಉಪನ್ಯಾಸಕರಾದ ಎನ್ ಕೆ ಮಾಂಗಾ ಸ್ವಾಗತಿಸಿದರು, ಪಿಎಂ ಚೌಗ್ಲಾ ವಂದಿಸಿದರು. ಮನೋಜ್ ಪಾಟ್ನಕರ್, ಎಂ ಟು ಟಿವಿ ನ್ಯೂಸ್, ಕಾಗವಾಡ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದುವಂತ ಕಾರ್ಯಕ್ರಮ ನಾವೇ ನಿಮ್ಮನ್ನು ಒಂದು ತಂದಿದ್ದೀವಿ. ಬೆಳಗಾವಿ ನಗರ ಪ್ರದೇಶದಲ್ಲಿ ಬಹಳಷ್ಟು ಕಾಲೇಜುಗಳಿತ್ತು, ನೂರೈದು ಕಾಲೇಜುಗಳವ, ಅಲ್ಲಿ ನಾವು ಪಾಯಿಂಟ್ ಮುಗಿಸ್ಕೊಳ್ಳಾಗಿತ್ತು. ಇದು ಸಣ್ಣ ಕಾರ್ಯಕ್ರಮ, ಆದ್ರೆ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ, ವೈಭವಪೂರ್ಣವಾದಂತಹ ಕಾರ್ಯಕ್ರಮ. ಯಾಕಪ್ಪ ಅಂದ್ರೆ ಇದರ ಮುಖ್ಯ ವಿವಾರಿಗಳು ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮ್ಮ ಸಂವಿಧಾನ ಶಿಲ್ಪಿಗಳು ಅಂತ ಹೇಳಿದ ಅವರನ್ನು ಗುರುತಿಸ್ತಾ ಇದ್ದೀವಿ ಅಂತಂದ್ರೆ ನೋಡ್ರಿ, ವಾಸ್ತವಿಕತೆಯು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ನಮ್ಮನ್ನು ನಾವು ಸ್ವಲ್ಪ ಮಟ್ಟಿಗೆ ಏನ್ ಮಾಡಬೇಕಾಗಿದೆ ಅಂದ್ರೆ ಹೋಲಿಕೆಯನ್ನು ಮಾಡಿಕೊಳ್ಬೇಕಾಗಿದೆ. ಅಷ್ಟು ವಿವಿಧ ರೀತಿಯಾದಂತಹ ಬುದ್ಧಿಗಳನ್ನ ಅಲಂಕರಿಸಿ ತಮ್ಮ ಒಂದು ಜೀವನದಲ್ಲಿ ಈಗ ಒಂದು ಸಮಾಜದ ಸಂಕೋಲೆಗಳಿಗೆ, ಕಟ್ಟುಪಾಡುಗಳಿಗೆ ಬಿದ್ದು ಅದಕ್ಕೋಸ್ಕರನೇ ಆ ಜೀವನದಲ್ಲಿ ಆದಂತಹ ನೋವುಗಳನ್ನ ಕಂಡುಕೊಂಡಂತಹ ಬಡ ಕುಟುಂಬದಲ್ಲಿ ಜನಿಸಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮನ್ನ ತಾವು ಯಾವ ರೀತಿಯಾಗಿ ಈ ಜೀವನಕ್ಕೆ ಮುಡುಪಾಗಿರ್ತಾರೆ, ಈ ಸಮಾಜಕ್ಕೆ ಮುಡುಪಾಗಿರ್ತಾರೆ, ಈ ಜಾತಿ ಭೇದ ಅನ್ನುವಂಥದ್ದನ್ನು ನಿರ್ಮೂಲನೆ ಮಾಡುವುದಕ್ಕೆ ತಮ್ಮ ಸಂಪೂರ್ಣವಾದ ಸಮಯವನ್ನು ತೆಗೆದುಕೊಳ್ಳಬೇಕು. ದೌರ್ಜನ್ಯಗಳು ನಡೆದವರ ಅವರನ್ನು ಒಂದು ಪಾಠವಾಗಿ ತೆಗೆದುಕೊಂಡು ಈ ಸಮಾಜಕ್ಕೆ ಅವರು ಕೊಡುಗೆಯಾಗಿ ಕೊಡ್ತಾರೆ. ಆ ಮುಂದಿನ ಸಮಾಜದ ಜನರು ಏನಾರಲ್ಲ, ಕೇವಲ ಒಂದು ಜಾತಿಗೆ ಸೀಮಿತವಾಗದಂತೆ, ಕೇವಲ ಒಂದು ಜಾತಿಗೆ ಸೀಮಿತವಾಗದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಈ ಸಮಾಜದಿಂದ ತುಳಿತಕ್ಕೊಳಗಾದಂತ ಪ್ರತಿಯೊಬ್ಬರಿಗೂ ದಾರಿದೀಪವಾಗಿ ಇದ್ದರು. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ನಾವು ಗಮನಿಸಬೇಕು, ಇವತ್ತು ನಾವು ಮುಕ್ತವಾಗಿ ಓಡಾಡ್ತಾ ಇದ್ದೀವಿ ಅಂತಂದ್ರೆ, ಮುಕ್ತವಾಗಿ ಮತದಾನವನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಹಲವಾರು ವಿಚಾರಗಳಲ್ಲಿ ನಾವು ಮುಕ್ತವಾಗಿ ಈ ಸಮಾಜದಲ್ಲಿ ಇದೀವಿ, ಈ ದೇಶದಲ್ಲಿ ಅದೀವಿ ಅಂತಂದ್ರೆ ಅದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾಣ. ಒಳ್ಳೆಯ ಒಂದು ವಾತಾವರಣದಲ್ಲಿ ನಿಮ್ಮ ಒಂದು ಮಹಾವಿದ್ಯಾಲಯ ಇದೆ, ನನಗೆ ಬಹಳ